ಇಂದು ಮಾಜಿ ಸಚಿವ ರೇವಣ್ಣರ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಜಡ್ಜ್ ಎದುರು ಹಾಜರ್ಪಡಿಸ್ತಾರೆ SIT ಅಧಿಕಾರಿಗಳು ಎಚ್ ಡಿ ರೇವಣ್ಣರನ್ನ. SIT ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರೋ ಅಂತ ರೇವಣ್ಣರ ಕಸ್ಟಡಿ ಅವಧಿ ಅಂತ್ಯ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. 2 ಕೇಸ್ಗಳ ವಿಚಾರಣೆಯಲ್ಲಿ ರೇವಣ್ಣ ಕಸ್ಟಡಿ ಮತ್ತೆ ಕೇಳೋ ಅಂತ ಸಾಧ್ಯತೆ ಇದೆ. ನ್ಯಾಯಾಲಯದಲ್ಲಿ ಇಂದು ಎಚ್ ಡಿ ರೇವಣ್ಣರ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗಾಗಲೇ ಮಾಜಿ ಸಚಿವ ರೇವಣ್ಣ ಅವರ SIT ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಜಡ್ಜ್ ಎದುರು ಹಾಜರಾಗ್ತಾರೆ ಎಚ್ ಡಿ ರೇವಣ್ಣ. ಅವ್ರನ್ನ ಕರ್ತರ್ತಾರೆ SIT ಅಧಿಕಾರಿಗಳು. ಅದಾದ ಬಳಿಕ ಅವರ ಜಾಮೀನು ಅರ್ಜಿಯ ಭವಿಷ್ಯ ತಿಳಿಯೋದಿದೆ. 2 ಕೇಸ್ಗಳ ವಿಚಾರದಲ್ಲಿ ರೇವಣ್ಣರನ್ನ ಅಧಿಕಾರಿಗಳು ಮತ್ತೊಮ್ಮೆ ಕಸ್ಟಡಿಗೆ ಕೇಳೋ ಅಂತ ಸಾಧ್ಯತೆ ಇದೆ. ನ್ಯಾಯಾಲಯದಲ್ಲಿ ಇವತ್ತು ಎಚ್ ಡಿ ರೇವಣ್ಣ ಬೇಲ್ಗೆ ಅಪ್ಲಿಕೇಶನ್ನ ಹಾಕಿದ್ದಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ SIT ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರೋ ಅಂತ ಅವರ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನೀವು ಈಗಾಗಲೇ ಹೇಳ್ತಾ ಇದ್ರಿ ಅವರು ಬೇಲ್ಗೆ ಕೂಡ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅಂತ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋ ಅಂತ ಸಾಧ್ಯತೆ ಇರೋದು. ಪ್ರಕ್ರಿಯೆ ಹೇಗಿರುತ್ತೆ ಶಿವಕುಮಾರ್? ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ರೇವಣ್ಣ ಅವರ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಮತ್ತೊಂದು ಕಡೆ ಸದ್ಯ SIT ವಶದಲ್ಲಿರುವಂತಹ ರೇವಣ್ಣ ಅವರ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗೋದ್ರ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3:30 ಸುಮಾರಿಗೆ ಬೆಂಗಳೂರಿನ ACMM ನ್ಯಾಯಾಲಯಕ್ಕೆ ರೇವಣ್ಣ ಅವರನ್ನು ಹಾಜರುಪಡಿಸಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಪ್ರಮುಖವಾಗಿ ಇವತ್ತು ಅವರ ಕಸ್ಟಡಿ ಅಂತ್ಯವಾಗುವಂತಹ ಹಿನ್ನೆಲೆಯಲ್ಲಿ ಕಳೆದ May 5 4 ದಿನಗಳ ಕಾಲ SIT ವಶಕ್ಕೆ ನೀಡಿ ಕೋರ್ಟ್ ಆದೇಶವನ್ನು ಮಾಡಿತ್ತು. ಅದರಂತೆ ಮತ್ತೆ ಅವರನ್ನು ಕಸ್ಟಡಿಗೆ ಕೇಳಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಪ್ರಮುಖವಾಗಿ HD ರೇವಣ್ಣ ಅವರ ಮೇಲೆ 2 ಪ್ರಕರಣಗಳನ್ನು SIT ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಒಂದು ಹೊಳೆ ನರಸೀಪುರದಲ್ಲಿ ದಾಖಲಾಗಿದ್ದಂಥ IPC 354 ಸೆಕ್ಷುಯಲ್ ಹರಾಸ್ಮೆಂಟ್ ಕೇಸು, ಮತ್ತೊಂದು IPC 364 ಮತ್ತು 365 ಕಿಡ್ನಾಪ್ ಮತ್ತು ಅಪಹರಣ ಮತ್ತು ಅಕ್ರಮ ಬಂಧನ ಕೇಸ್ KR ನಗರದಲ್ಲಿ ದಾಖಲಾಗಿದ್ದಂಥ ಪ್ರಕರಣವನ್ನು SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿರುವಂಥದ್ದು. ಕಳೆದ 4 ದಿನಗಳಿಂದಲೂ ಕೂಡ SIT ವಶದಲ್ಲಿದ್ದರೂ ಕೂಡ HD ರೇವಣ್ಣ ಅವರು ತನಿಖಾಧಿಕಾರಿಗಳ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿಲ್ಲ. ಜೊತೆಗೆ ಸ್ವೇಚ್ಛಾ ಹೇಳಿಕೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ರೇವಣ್ಣ ಅವರು ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ, ನಿಮಗೇನು ಬೇಕೋ ಅದನ್ನು ನೀವು ಬರ್ಕೊಳ್ಳಿ, ನಾನಂತೂ ಸಹಿ ಮಾಡಲ್ಲ, ನಾನು ಹೇಳಿದ್ದನ್ನು ನೀವು ಬರ್ಕೊಂಡಿಲ್ಲ, ಹೀಗಾಗಿ ನಾನು ಸಹಿ ಮಾಡಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ರೇವಣ್ಣ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅಂದರೆ SIT ಅಧಿಕಾರಿಗಳು ಮನವಿಯನ್ನು ಮಾಡ್ಕೊಳ್ತಾರೆ ಕೋರ್ಟ್ಗೆ ರೇವಣ್ಣ ಅವರನ್ನು ಹೆಚ್ಚಿನ ವಿಚಾರಣೆಗೆ ಮತ್ತೆ ವಶಕ್ಕೆ ಕೊಡಬೇಕು ಅಂತೇಳಿ. ಯಾಕಂತೇಳಿದ್ರೆ ಕಳೆದ 4 ದಿನಗಳಿಂದಲೂ ಕೂಡ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ತಿಲ್ಲ. ಮತ್ತೊಂದು ಕಡೆ ಅವರ ಮೊಬೈಲ್ ಡೇಟಾ ರಿಟ್ರೀವ್ ಆಗಿ CDR ಅನ್ನು ತೆಗೆದು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡಿದ್ರು ಕೂಡ ರೇವಣ್ಣ ಅವರು ಉತ್ತರವನ್ನು ಕೊಡ್ತಿಲ್ಲ. ಪ್ರಕರಣದಲ್ಲಿ A2 ಆರೋಪಿ ಆಗಿರುವಂಥ ಸತೀಶ್ ಬಾಬಣ್ಣ ಕೂಡ ಸದ್ಯ SIT ವಶದಲ್ಲಿದ್ದಾನೆ. HD ರೇವಣ್ಣ, ಸತೀಶ್ ಬಾಬಣ್ಣ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿ ಪ್ರಶ್ನೆ ಕೇಳಿದ್ರು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಕೇಳುವಂಥ ಯಾವುದೊಂದು ಪ್ರಶ್ನೆಗೂ ಕೂಡ ಸಮರ್ಪಕವಾಗಿ ಉತ್ತರವನ್ನು ಕೊಡ್ತಿಲ್ಲ. ನನಗೇನು ಗೊತ್ತಿಲ್ಲ, ಇವೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅಂತೇಳಿ ರೇವಣ್ಣ ಅವರು ತನಿಖೆಗೆ ಅಸಹಕಾರ ಕೊಡ್ತಿದ್ದಾರೆ ಅನ್ನೋ ಅಂಶಗಳನ್ನು ಉಲ್ಲೇಖ ಮಾಡಿ ಮತ್ತೆ ಅವರನ್ನು ಹೆಚ್ಚಿನ ವಿಚಾರಣೆಗೆ ಕೇಳಲಿಕ್ಕೆ ಸದ್ಯ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ಶಿವಕುಮಾರ್ ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ಅಧಿಕಾರಿಗಳಿಗೂ ಕೂಡ ಅಸಹಕಾರ ಕೊಡ್ತಾ ಇದ್ದಾರೆ HD ರೇವಣ್ಣ ಅಂತ. ಈಗ ಅಧಿಕಾರಿಗಳು ಇದೇ ಅಂಶವನ್ನು ಮುಂದಿಟ್ಕೊಂಡು ನ್ಯಾಯಾಧೀಶರ ಮುಂದೆ ವಾದವನ್ನು ಮಾಡಿದ್ದೆ, ಆದರೆ ವಕೀಲರ ಮೂಲಕ ಏನಾಗಬಹುದು HD ರೇವಣ್ಣರ ಬೇಲ್ ಭವಿಷ್ಯ? ಮಧುಸೂದನ್, ಸದ್ಯ ಅವರನ್ನು ಹೆಚ್ಚಿನ ವಿಚಾರಣೆಗೆ ಕೇಳಲಿಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಇವತ್ತು ಅವರ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ. ಮತ್ತೆ ಆ ಅವಧಿ ಮುಗಿದ ನಂತರದಲ್ಲಿ ಮತ್ತೆ ಅವರನ್ನು ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಅವರನ್ನು ವಶಕ್ಕೆ ಕೇಳುವಂತಹ ಸಂದರ್ಭದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಕೆಲವೊಂದು ಅಂಶಗಳನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಬೇಕಾಗುತ್ತೆ. ಅದನ್ನು SPP ಅವರು ಅಂದರೆ ಸರ್ಕಾರದ ಪರ ವಕೀಲರಾದ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ರೇವಣ್ಣ ಅವರ ಮೇಲೆ ದಾಖಲಾಗಿರುವಂಥದ್ದು 2 ಪ್ರಕರಣಗಳು. ಒಂದು ಹೊಳೆ ನರಸೀಪುರದಲ್ಲಿ ದಾಖಲಾಗಿರುವಂಥ ಲೈಂಗಿಕ ಕಿರುಕುಳ ಪ್ರಕರಣ, KR ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ದಾಖಲಾಗಿರುವಂಥ ಅಪಹರಣ ಮತ್ತು ಅಕ್ರಮ ಬಂಧನ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ಸಂತ್ರಸ್ತ ಮಹಿಳೆಯಿಂದ ತನಿಖಾಧಿಕಾರಿಗಳ ಮುಂದೆ 161 ಸ್ವೇಚ್ಛಾ ಹೇಳಿಕೆ, ಜೊತೆಗೆ ನ್ಯಾಯಾಧೀಶರ ಮುಂದೆ 164 ಸ್ವೇಚ್ಛಾ ಹೇಳಿಕೆಯನ್ನು ದಾಖಲು ಮಾಡುವಂಥ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿಯಾಗಿರುವಂಥ A2 ಸತೀಶ್ ಬಾಬಣ್ಣನ ಕೂಡ ಅರೆಸ್ಟನ್ನು ಮಾಡಿದ್ದಾರೆ. ಪೊಲೀಸರು ನೇರವಾಗಿ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳನ್ನು ಮುಂದಿಷ್ಟು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ
ಪ್ರಕರಣದಲ್ಲಿ ಎ1 ಹಾಗೂ ಎ2 ಆರೋಪಿಯನ್ನ ಮುಖಾಮುಖಿ ಮಾಡಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿ ಅಂದ್ರೆ ಎ1 ಆರೋಪಿತ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಯಾವುದೇ ರೀತಿಯಾದಂತಹ ಸಮರ್ಪಕವಾದಂತಹ ಉತ್ತರವನ್ನ ಕೊಡ್ತಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ತನಿಖಾಧಿಕಾರಿಗಳು ಕಲೆಕ್ಟ್ ಅನ್ನ ಮಾಡಿದೀವಿ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ2 ಮತ್ತೆ ಎ1 ಆರೋಪಿ ಇಬ್ಬರನ್ನು ಕೂಡ ಸ್ಥಳ ಮಾಜರ್ ಮಾಡುವಂತ ಪ್ರಕ್ರಿಯೆ ಬಾಕಿ ಇದೆ ಅಂತೇಳಿ ಅವರನ್ನ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಸದ್ಯದ ಬೆಳವಣಿಗೆಯನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಕಳೆದ 3-4 ದಿನಗಳಿಂದ ವಿಚಾರಣೆ ಮಾಡಿದ್ರು ಕೂಡ ರೇವಣ್ಣ ಅವರು ಯಾವುದೇ ವಿಚಾರಕ್ಕೆ ಸಮರ್ಪಕವಾಗಿ ಉತ್ತರಿಸಿಲ್ಲ. ಜೊತೆಗೆ ಅವರ ಆರೋಗ್ಯ ಸಮಸ್ಯೆಯೂ ಕೂಡ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರೋದ್ರ ಹಿನ್ನೆಲೆಯಲ್ಲಿ ಅವರನ್ನ ಕಸ್ಟಡಿಗೆ ಕೊಡುವಂತದ್ದಾಗಿರ್ಬೋದು, ಅವ್ರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನ್ಯಾಯಾಧೀಶ ವಿವೇಚನೆಗೆ ಬಿಟ್ಟಿರುವಂತದ್ದಾಗಿರುತ್ತೆ. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.